ಮಧ್ಯೆ ಸರ್ ಸರ್ಕಾರಕ್ಕೆ ಮುಜುಗರ ಆಗುವಂತ ವಿದ್ಯಮಾನ ನಿನ್ನೆಯಿಂದ ನಡೀತಾ ಇದೆ. ಏನು ಆಫೀಸರ್ ಗಳು ಸೋಶಿಯಲ್ ಮೀಡಿಯಾದಲ್ಲಿ ವಾಚಾಮಗೋಚರ ತಮ್ಮ ತಮಗೆ ರಂಪ ರಾಮಾಯಣ ಎಲ್ಲ ಮಾಡ್ಕೊತಾ ಇದ್ದಾರೆ. ಒಂದ್ ರೀತಿಯ ಮುಜುಗರ ಸರ್ಕಾರಕ್ಕೆ ಮನೆ ಮಾಡಿದೆ, ಆದ್ರೆ ಯಾವ್ದು ಕ್ರಮ ಆಗಿಲ್ಲ ಇದುವರೆಗೆ. ನೋಡಿ ಅಧಿಕಾರಿಗಳ ಮೇಲೆ ಸರ್ಕಾರ ಹಿಡಿತಾ ಇಲ್ಲ ಅಂತ ಸರ್. ಈಗ ಹೋಮ್ ಮಿನಿಸ್ಟರ್ ಸಹ ವಾರ್ನಿಂಗ್ ಮಾಡಿದ್ದಾರೆ ಅವರಿಗೆ, ವಾರ್ನಿಂಗ್ ಮಾಡಿ ಸಹ ಈಗ ಸಮಯದ ಮತ್ತೆ ಪೋಸ್ಟ್ ಗಳನ್ನ ಆಗ್ತಾ ಇರೋ. ನೋಡಿ ಮೊದಲು ಕೊಳಾಯಿಗಳ ಹತ್ರ ಜಡೇಜಗಳ ಅಂತ ಕೇಳ್ತಾ ಇದ್ವಿ, ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವರು ಇಬ್ಬರು ಸಮಾಜಕ್ಕೆ ಒಂದು ಆಡಳಿತ ಕೊಡೋರು, ಇನ್ನೊಂದು ಆಡಳಿತನ ಮಾಡೋ ಅಂಥವ್ರು. ಇವರೇ ಈ ರೀತಿ ಮಾಡ್ಕೊಂಡಿದ್ರೆ ಸಾರ್ವಜನಿಕರಿಗೆ ಇವ್ರ ಬಗ್ಗೆ ಏನು ಅನಿಸುತ್ತೆ? ಏನಾರು ಇತ್ತು ಅಂದರೆ ಮಾಧ್ಯಮಗಳಿಗೆ ಹೋಗೋಕ್ಕೆ ಮುಂಚೆ, ಟ್ವೀಟ್ ಮಾಡೋಕ್ಕೆ ಮುಂಚೆ ಸರ್ಕಾರದ ಗಮನಕ್ಕೆ ತರಬೇಕು. ಅವ್ರು ಮಾಡಿರೋದಕ್ಕೆ ನಮ್ಮ ಸರ್ಕಾರ ಏನು ಮಾಡಬೇಕೋ ಅದನ್ನು ಕಠಿಣವಾಗಿ ಕ್ರಮ ಕೈಗೊಳ್ತಾರೆ. ಈ ಥರ ಹೇಳಿಕೆಗಳನ್ನ ಟ್ವೀಟ್ ಮಾಡಿ ಇವರೆಲ್ಲ ಜನಗಳಿಗೆ ಈ ರೀತಿ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದ್ರೆ ಜನರಿಗೆ ಏನನ್ಸುತ್ತೆ? ಒಂದು ಐ ಪಿ ಎಸ್ಸು ಐ ಎ ಎಸ್ ಮೇಲೆ ಅಲ್ಲ, ಒಂದು ಐ ಎ ಎಸ್ಸು ಒಂದು ಐ ಪಿ ಎಸ್ ಆಫೀಸರು ಬೇರೆಯವ್ರಿಗೆ ಮಾರ್ಗದರ್ಶಕ ಇರಬೇಕು. ಅವರೇ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಭಾಳ ತಪ್ಪು. ಸರ್ಕಾರ ಏನು ಮಾಡಬೇಕೋ ಅದು ಖಂಡಿತವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಕಠಿಣವಾಗಿ ಒಂದು ಕ್ರಮ ಕೈಗೊಳ್ತಾರೆ.